ಐ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸಿ ಟಿ 2022 ಅಪ್ಡೇಟ್ಗೆ ಸ್ವಾಗತ. ಸಿ ಟಿ ರಿಸಲ್ಟ್ಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಶ್ವಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಸಿ ಟಿ ರಿಸಲ್ಟ್ ಬಗ್ಗೆ ಹೇಳ್ತಾಯಿದ್ರು ಜುಲೈ 17th ಅಂತಿದ್ದರು, ಆ್ಯಂಡ್ ಕೆ ಇ ಅಧಿಕಾರಿಗಳು ಕೂಡ ಜುಲೈ 17th ಅಂತೇಳಿ ಡೇಟನ್ನು ಮೆನ್ಷನ್ ಮಾಡಿದರು. ಸದ್ಯಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮದು ಸ್ಟೇಟ್ ಬೋರ್ಡ್ದು ಬಂದ್ಬಿಟ್ಟು ಆರ್ಮಿ ರಿಸಲ್ಟ್ ಕೂಡ ಬರಬೇಕಾಗುತ್ತೆ, ಅದೇ ರೀತಿ ಇದು ಬರುತ್ತೆ. ಓಕೆ, ನಂತರ ಸಿ ಬಿ ಎಸ್ ಸಿ 12th ರಿಸಲ್ಟ್ ಕೂಡ ಬರಬೇಕಾಗುತ್ತೆ, ಯಾಕಂದರೆ ಪಿ ಯು ಬೋರ್ಡ್ ಅಂಕಗಳನ್ನು ಕನ್ಸಿಡರ್ ಮಾಡಿರುವ ಕಾರಣ ಪಿ ಯು ಮಾರ್ಕ್ಸ್ ಕೂಡ ಡಿಪೆಂಡ್ ಆಗುತ್ತೆ, ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಪಿ ಯು ಮಾರ್ಕ್ಸ್ ಅದರದ ಮೇಲೆ ನಿಮ್ಮದು ಸೀಟ್ ರಿಸಲ್ಟ್ ಪ್ರಕಟ ಆಗುತ್ತೆ ಕೆಲವೊಂದು ಕೋರ್ಸ್ಗಳಿಗೆ, ಆ ಕಾರಣದಿಂದ ಸಿ ಬಿ ಎಸ್ ಸಿ 12th ರಿಸಲ್ಟ್ ಕೂಡ ಬರಬೇಕಾಗುತ್ತೆ. ಅದೇ ರೀತಿ ಪಿ ಯು ಸಿ ಸಪ್ಲಿಮೆಂಟ್ರಿ ಪಿ ಯು ಸಿ ರಿವಾಲ್ಯೂಷನ್ ರಿಸಲ್ಟ್ ಕೂಡ ಬರಬೇಕಾಗುತ್ತೆ. ಈ ಕಾರಣದಿಂದ ರಿಸಲ್ಟ್ ಡಿಲೇ ಆಗುತ್ತೆ. ನೀವು ಡೇಟ್ ಬಗ್ಗೆ ಕೇಳ್ತಾಯಿದ್ರು, ಇಲ್ಲಿ ಜುಲೈ 17th ಅಂತ ಕ್ಲಾರಿಫೈ ಮಾಡಿದರು, ಬಟ್ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಜುಲೈ 17th ರಿಸಲ್ಟ್ ಬರುವ ಸಾಧ್ಯತೆ ಕಡಿಮೆ ಇದೆ. ಜುಲೈ 17th ರಿಸಲ್ಟ್ ಬರುವುದಿಲ್ಲ, ಅರೌಂಡು 20th ಮೇಲೆ ಆಗಬಹುದು ಅಂತ ನನ್ನ ಅನಿಸಿಕೆ. ನಂತರ ನಿಮ್ಮದು ಮಾರ್ಕ್ಸ್ಗಳನ್ನ ಅಲಾಟ್ಮೆಂಟ್ ಮಾಡಿ ನಂತರ ಟೆಕ್ನಿಕಲ್ ಇಶ್ಯೂಗಳಿರುತ್ತೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಟೈಮ್ ತೊಗೊಳೋ ಕಾರಣ ಅರೌಂಡ್ ಜುಲೈ 17th ಮೇಲೆ ಅರೌಂಡ್ ಜುಲೈ 18th, 19th, 20th ಆ ಟೈಮಲ್ಲಿ ಪ್ರಕಟ ಆದರೂ ಆಗಬಹುದು. ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ರಿಸಲ್ಟ್ ಬಂದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.